ನಮಸ್ಕಾರ ವೀಕ್ಷಕರೇ, ಇಂದಿನ ನಮ್ಮ ರೆಸಿಪಿ ತಜಂಕ ಸೊಪ್ಪಿನ ಸುಕ್ಕ. ತಜಂಕ ಗಿಡಗಳು ಮಳೆಗಾಲದಲ್ಲಿ ಬಯಲು ಪ್ರದೇಶದಲ್ಲಿ ಹಳ್ಳಿ ಕಡೆ ರಸ್ತೆ ಬದಿಗಳಲ್ಲಿ ಯಥೇಚ್ಛವಾಗಿ ಬೆಳೆಯುತ್ತದೆ. ಇದರ ಚಿಗುರು ಎಲೆಯನ್ನು ಚಿವುಟಿ ತಂದು ಚೆನ್ನಾಗಿ ನೀರಿನಲ್ಲಿ ತೊಳೆದು ಸ್ವಚ್ಛ ಮಾಡಿಕೊಳ್ಳಬೇಕು. ನಂತರ ಸ್ವಚ್ಛ ಮಾಡಿದ ಸೊಪ್ಪನ್ನು ನೀರು ಬಸಿಯಲು ಇಟ್ಟುಕೊಳ್ಳಿ. ಹಾಗೆ ಹಲಸಿನ ಬೀಜದ ಸಿಪ್ಪೆಯನ್ನು ತೆಗೆದು ಈ ರೀತಿ ಕ್ಲೀನ್ ಮಾಡಿಕೊಂಡು ಸಣ್ಣದಾಗಿ ರೌಂಡ್ ರೌಂಡ್ ಆಗಿ ಕಟ್ ಮಾಡಿಕೊಳ್ಳಿ. ಹಾಗೆ ನೀರಿನಲ್ಲಿ ತೊಳೆದು ಬೇರೊಂದು ಪಾತ್ರೆಗೆ ಹಾಕಿಟ್ಟುಕೊಳ್ಳಿ. ಅದೇ ರೀತಿ ತಜಂಕ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಕೊಳ್ಳಬೇಕು. ಹೀಗೆ ಎಲ್ಲಾ ಸೊಪ್ಪನ್ನು ಕಟ್ ಮಾಡಿ ಬೇರೆ ಪಾತ್ರೆಯಲ್ಲಿ ಹಾಕಿಡಿ. ತಜಂಕ ಸೊಪ್ಪು ನೋಡ್ಲಿಕ್ಕೆ ತುಂಬಾ ಕಾಣಿಸಿದ್ರು ಕೂಡ ಬೆಂದ ಮೇಲೆ ಕಡಿಮೆಯಾಗುತ್ತೆ ಫ್ರೆಂಡ್ಸ್. ತಜಂಕ ಸೊಪ್ಪಿನ ಸುಕ್ಕ ಮಾಡಲು ಬೇಕಾಗುವ ಸಾಮಗ್ರಿಗಳ ವಿವರ: ತಜಂಕ ಸೊಪ್ಪು ಒಂದು ದೊಡ್ಡ ಬೌಲ್, ಉದ್ದ ಮೆಣಸು 20, ಕಟ್ ಮಾಡಿಟ್ಟುಕೊಂಡ 2 ದೊಡ್ಡ ಈರುಳ್ಳಿ, ಕಟ್ ಮಾಡಿಟ್ಟುಕೊಂಡ 1 ತೆಂಗಿನಕಾಯಿ, ಬೆಳ್ತಿಗೆ ಅಕ್ಕಿ ಅಥವಾ ಸೋನಾಮಸೂರಿ ಅರ್ಧ ಸಣ್ಣ ಗ್ಲಾಸ್, ಸಾಸಿವೆ 1 ಟೇಬಲ್ ಸ್ಪೂನ್, ಕೊತ್ತಂಬರಿ 4 ಟೇಬಲ್ ಸ್ಪೂನ್, ಜೀರಿಗೆ 1 ಟೀ ಸ್ಪೂನ್, ಉದ್ದಿನಬೇಳೆ 2 ಟೇಬಲ್ ಸ್ಪೂನ್, ಮೆಂತೆ 1/4 ಟೀ ಸ್ಪೂನ್, ಬೆಳ್ಳುಳ್ಳಿ 1 ಗೆಡ್ಡೆ, ಹಲಸಿನ ಬೀಜ 20, ಹುಣಸೆ ಹುಳಿ 1 ನಿಂಬೆ ಗಾತ್ರದ್ದು, ಅರಶಿನ ಹುಡಿ ಅರ್ಧ ಟೇಬಲ್ ಸ್ಪೂನ್, ಉಪ್ಪು ರುಚಿಗೆ ತಕ್ಕಷ್ಟು, ಎಣ್ಣೆ 1 ಸಣ್ಣ ಕಪ್. ಮೊದಲಿಗೆ ಸ್ಟವ್ ಹಚ್ಚಿ ಬಾಣಲೆ ಬಿಸಿಯಾಗಲು ಬಿಡಿ. ಬಾಣಲೆ ಬಿಸಿಯಾದ ಮೇಲೆ ಉದ್ದ ಮೆಣಸನ್ನು ಹಾಕಿ ಹುರಿಯಿರಿ. ಗಮನಿಸಿ ಸ್ನೇಹಿತರೆ, ಇಲ್ಲಿ ಮಸಾಲ ಪದಾರ್ಥಗಳನ್ನು ಹುರಿದುಕೊಳ್ಳಲು ಎಣ್ಣೆಯನ್ನು ಬಳಸುವ ಅಗತ್ಯವಿಲ್ಲ. ಉದ್ದ ಮೆಣಸು ಕಾದ ನಂತರ ಬೇರೆ ಪಾತ್ರೆಗೆ ಹಾಕಿಟ್ಟುಕೊಳ್ಳಿ. ಹಾಗೆ ಒಂದೊಂದಾಗಿ ಎಲ್ಲಾ ಮಸಾಲ ಪದಾರ್ಥಗಳನ್ನು ಹುರಿದುಕೊಳ್ಳೋಣ. ಮೊದಲಿಗೆ ಕೊತ್ತಂಬರಿಯನ್ನು ಹುರಿದುಕೊಳ್ಳಿ, ಜೊತೆಗೆ ಉದ್ದಿನ ಬೇಳೆಯನ್ನು ಸೇರಿಸಿ ಹುರಿಯಿರಿ. ಹಾಗೆಯೇ ಮೆಂತೆ, ನಂತರ ಜೀರಿಗೆಯನ್ನು ಹಾಕಿ ಕೊನೆಗೆ ಸ್ವಲ್ಪ ಸಾಸಿವೆಯನ್ನು ಕೂಡ ಹಾಕಿಕೊಂಡು ಹುರಿಯಿರಿ. ಎಲ್ಲವೂ ಕೆಂಪಗೆ ಕಾದು ಚಟಪಟ ಸಿಡಿಯುವಾಗ ತೆಗೆದು ಬೇರೆ ಪಾತ್ರೆಗೆ ಹಾಕಿಟ್ಟುಕೊಳ್ಳಿ. ಈಗ ಬೆಳ್ತಿಗೆ ಅಕ್ಕಿಯನ್ನು ಹುರಿದುಕೊಳ್ಳೋಣ. ನೋಡಿ, ಹೀಗೆ ಮಗುಚುತ್ತಾ ಇರಿ. ಚೆನ್ನಾಗಿ ಉಬ್ಬಿಕೊಂಡು ಕೆಂಪಾಗುವವರೆಗೆ ಹುರಿದುಕೊಳ್ಳಿ. ಫ್ರೈ ಮಾಡಿದ ಅಕ್ಕಿಯನ್ನು ಬೇರೊಂದು ತಟ್ಟೆಗೆ ವರ್ಗಾಯಿಸಿಕೊಳ್ಳಿ. ಈಗ ಎಲ್ಲ ಸಾಮಗ್ರಿಗಳನ್ನು ಹುರಿದಾಗಿದೆ, ಅದನ್ನು ತಣಿಯಲು ಬಿಡೋಣ. ಈಗ ಸ್ಟವ್ ಹಚ್ಚಿ ಒಂದು ಪಾತ್ರೆಯನ್ನಿಟ್ಟು ಬಿಸಿಯಾದ ಮೇಲೆ ಎಣ್ಣೆಯನ್ನು ಹಾಕಿಕೊಳ್ಳಿ. ಎಣ್ಣೆ ಕಾದ ಮೇಲೆ ಬೆಳ್ಳುಳ್ಳಿಯನ್ನು ಹಾಕಿ. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾದಾಗ ಒಣಮೆಣಸು ಕಟ್ ಮಾಡಿ ಹಾಕಿ. ಮೆಣಸು ಕಾದಾಗ ಸಾಸಿವೆ ಹಾಕಿ. ಹಾಗೆ ಉದ್ದಿನ ಬೇಳೆಯನ್ನು ಹಾಕಿ ಹುರಿಯಿರಿ. ನಂತರ ಕಟ್ ಮಾಡಿಟ್ಟ ಈರುಳ್ಳಿಯನ್ನು ಸೇರಿಸಿಕೊಳ್ಳಿ. ಚೆನ್ನಾಗಿ ಮಗುಚಿ. ಈರುಳ್ಳಿ ಲೈಟ್ ಬ್ರೌನ್ ಆಗುವವರೆಗೂ ಮಗುಚುತ್ತಾ ಇರಿ. ಕಟ್ ಮಾಡಿಟ್ಟುಕೊಂಡ ತಜಂಕ ಸೊಪ್ಪನ್ನು ಹಾಕಿ. ಹಾಗೆಯೇ ಹಲಸಿನ ಬೀಜವನ್ನು ಕೂಡ ಆಡ್ ಮಾಡಿಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಹುಣಸೆ ಹುಳಿಗೆ ಸ್ವಲ್ಪ ನೀರು ಸೇರಿಸಿಕೊಂಡು ಚೆನ್ನಾಗಿ ಹಿಂಡಿ ಹುಣಸೆ ರಸವನ್ನು ತಜಂಕ ಸೊಪ್ಪಿನ ಮಿಶ್ರಣಕ್ಕೆ ಸೇರಿಸಿಕೊಳ್ಳಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ. ಅದೇ ರೀತಿ ಸ್ವಲ್ಪ ಅರಶಿನ ಹುಡಿಯನ್ನು ಹಾಕಿಕೊಂಡು ಚೆನ್ನಾಗಿ ಮಗುಚಿ. ಬಳಿಕ 1 ಲೋಟ ನೀರು ಹಾಕಿ ಬೇಯಲು ಮುಚ್ಚಳ ಮುಚ್ಚಿಡಿ. ಈಗ ಮಿಕ್ಸಿ ಜಾರಿನಲ್ಲಿ ಉದ್ದ ಮೆಣಸು ಹಾಕಿ ಪುಡಿ ಮಾಡಿಕೊಳ್ಳಿ. ಸ್ವಲ್ಪ ಪುಡಿಯಾದ ನಂತರ ಮಸಾಲ ಪದಾರ್ಥಗಳನ್ನು ಹಾಕಿಕೊಂಡು ತರಿತರಿಯಾಗಿ ರುಬ್ಬಿಕೊಳ್ಳಿ. ರುಬ್ಬಿಕೊಂಡ ಮಸಾಲಾ ಹುಡಿಯನ್ನು ಬೇಯುತ್ತಿರುವ ತಜಂಕ್ ಮತ್ತು ಹಲಸಿನ ಬೀಜಕ್ಕೆ ಸೇರಿಸಿ ಕಲಸಿಕೊಳ್ಳಿ. ಎಲ್ಲವನ್ನು ಚೆನ್ನಾಗಿ ಮಗುಚಿ ಮುಚ್ಚಿಡಿ. ನಂತರ ಮಿಕ್ಸಿ ಜಾರಿಗೆ ಹುರಿದಿಟ್ಟ ಅಕ್ಕಿಯನ್ನು ಹಾಕಿ ಪುಡಿ ಮಾಡಿಕೊಳ್ಳಿ. ತರಿತರಿಯಾಗಿ ಪುಡಿ ಮಾಡಿದ ನಂತರ ಎತ್ತಿಟ್ಟುಕೊಳ್ಳಿ. ಹಾಗೆಯೇ ತೆಂಗಿನಕಾಯಿಯ ತುಂಡುಗಳನ್ನು ಕೂಡ ಮಿಕ್ಸಿಯಲ್ಲಿ ಹಾಕಿ ತುರಿ ಮಾಡಿಕೊಳ್ಳಿ. ನಂತರ ಬೇರೆ ಪಾತ್ರೆಗೆ ಹಾಕಿಟ್ಟುಕೊಳ್ಳಿ. ಈಗ ಬೇಯುತ್ತಿರುವ ಮಸಾಲಾ ಮಿಶ್ರಿತ ತಜಂಕ್ ಮತ್ತು ಹಲಸಿನ ಬೀಜವನ್ನು ಚೆನ್ನಾಗಿ ಮಗುಚಿಕೊಳ್ಳಿ. ಹಾಗೆ ಪುಡಿ ಮಾಡಿಟ್ಟುಕೊಂಡ ಅಕ್ಕಿ ಹುಡಿಯನ್ನು ಸೇರಿಸಿ ಚೆನ್ನಾಗಿ ಕಲಸಿಕೊಳ್ಳಿ. ಅಕ್ಕಿ ಹುಡಿಯನ್ನು ಸೇರಿಸೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೀರು ಕಡಿಮೆ ಹಾಕಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಚೆನ್ನಾಗಿ ಮಗುಚುತ್ತಾ ಇರಿ, ಸರಿಯಾಗಿ ಬೆರೆತುಕೊಳ್ಳಲಿ. ಈಗ ತೆಂಗಿನ ತುರಿಯನ್ನು ಆ್ಯಡ್ ಮಾಡಿಕೊಳ್ಳಿ ಮತ್ತೆ ಎಲ್ಲವನ್ನು ಲೋ ಫ್ಲೇಮ್ನಲ್ಲಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ತಜಂಕ ಸೊಪ್ಪು ಪಲ್ಯ ಅಥವಾ ಸುಕ್ಕ ಮಳೆಗಾಲದ ತಿನಿಸು ಅಂತಾನೆ ಹೇಳಬಹುದು. ಅದರಲ್ಲೂ ಆಟಿಯ ವಿಶೇಷ ಅಡುಗೆ ಕೂಡ ಹೌದು. ಮಳೆಗಾಲವಲ್ಲದೆ ಬೇರೆ ಟೈಮ್ನಲ್ಲಿ ಮಾಡಿದರೆ ತಜಂಕ ಸೊಪ್ಪು ಕಹಿ ಫ್ಲೇವರ್ ಇರುತ್ತೆ. ತಜಂಕ ಸೊಪ್ಪಿಗೆ ತಗಚೆ, ತಗಟೆ, ತಗತೆ, ಚಟ್ಟೆ, ಚಗತೆ ಸೊಪ್ಪು ಎಂದು ಬೇರೆ ಬೇರೆ ಹೆಸರಿದೆ. ತಜಂಕ್ನಲ್ಲಿ ಮಾಡುವ ಅಡುಗೆ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಚರ್ಮರೋಗಕ್ಕೆ, ಕಿಬ್ಬೊಟ್ಟೆ ನೋವಿಗೆ, ಬೊಜ್ಜು ಕರಗಿಸೋಕೆ ಅಲ್ಲದೆ ರಕ್ತ ಶುದ್ಧೀಕರಣಕ್ಕೆ ಹಾಗೆಯೇ ತ್ವಚೆಯ ಆರೋಗ್ಯ ವೃದ್ಧಿಸಲು ಕೂಡ ಬಳಸುತ್ತಾರೆ. ಓಕೆ ಫ್ರೆಂಡ್ಸ್, ಈಗ ಮುಚ್ಚಳ ಮುಚ್ಚಿ 2-3 ನಿಮಿಷ ಬಿಡಿ. ನಂತರ ಮುಚ್ಚಳ ತೆರೆಯಿರಿ. ನೋಡ್ತಿದ್ದೀರಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಈಗ ಬಿಸಿ ಬಿಸಿ ತಜಂಕ್ ಮತ್ತು ಹಲಸಿನ ಬೀಜದ ಪಲ್ಯವನ್ನು ಸರ್ವಿಂಗ್ ಬೌಲಿಗೆ ಶಿಫ್ಟ್ ಮಾಡಿಕೊಳ್ಳಿ. ಮಳೆಗಾಲದಲ್ಲಿ ಬಿಸಿ ಬಿಸಿ ಗಂಜಿ ಜೊತೆ ತಜಂಕ್ ಸೊಪ್ಪಿನ ಪಲ್ಯ ಅಥವಾ ಸುಕ್ಕ ತಿನ್ನಲು ತುಂಬ ಸ್ವಾದಿಷ್ಟವಾಗಿರುತ್ತೆ. ಗಂಜಿ ಮಾತ್ರವಲ್ಲದೆ ಅನ್ನ, ದೋಸೆ, ಚಪಾತಿ ಜೊತೆಗೇನು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಹಾಗೆಯೇ ಸಾರು, ಪಲ್ಯ, ಪತ್ರೊಡೆ, ಅಂಬೊಡೆ ಕೂಡ ಮಾಡಿಕೊಂಡು ಸವಿಯಬಹುದು. ಓಕೆ ಫ್ರೆಂಡ್ಸ್, ಇಂದಿನ ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿರುತ್ತೆ ಅಂದ್ಕೊಂಡಿದ್ದೀವಿ. ದಯವಿಟ್ಟು ನಮ್ಮ ಯಾಲದಾಲ್ ಯೂಟ್ಯೂಬ್ ಚಾನಲ್ನ ಎಲ್ಲ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.